ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ಸಿನ ಮುಂದಿನ ಕ್ಷೇತ್ರ ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರ ಯಾರು ಬಿಜೆಪಿ ಬರುತ್ತೆ ನಾರಾಯಣ್ ಗೌಡ್ರು ಕಾಂಗ್ರೆಸ್ ಪರ್ಸಾಲೆಗೆ ಹೋಗಿ ಆಲೆ ಟವಲ್ ಹಾಕೊಂಡು ಕುದ್ರಳ ಕ್ರೆಡಿ ಆಗ್ಬಿಟ್ಟಿದ್ರು ಮೊನ್ನೆ ಅಮಿತ್ ಶಾ ಅವ್ರ ಕರ್ಸ್ ಮಾತಾಡಿ ವಿಜೇಂದ್ರ ಮಾತಾಡದ್ಮೇಲೆ ಮತ್ತೆ ಇಲ್ಲೇ ಉಳಿತಾರೆ ಅನ್ನೋ ತರ ಆಗಿದೆ ಆದ್ರೆ ರಾಜಾವಲ್ಲಿ ದಿನೇಶ್ ಅಂತ ಇನ್ನೊಬ್ರು ಅವರು ಜೆಡಿಎಸ್ ನಲ್ಲಿ ಬಂದಿದ್ದವ್ರು ಅವರಾಗ್ಲೇ ಬಿಜೆಪಿ ಟಿಕೆಟ್ ಗೆ ಟವಲ್ ಹಾಕೊಂಡು ಅವರು ಅಲ್ಲೇ ಮಾತುಕತೆ ನಡೆಸ್ತಾ ಇದ್ರು ನಾಯಕರು ಸೊ ನಾರಾಯಣ ಗೌಡ ಹೋಗದಿದ್ದರೆ ಹೋದ್ರೆ ರಾಜವುಲಿ ದಿನೇಶ್ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಹೋಗದಿದ್ರೆ ಗೌಡ್ರೆ ಅಭ್ಯರ್ಥಿ ಕಾಂಗ್ರೆಸ್ ಅವರು ಏನಾಯ್ತು ಅಂದ್ರೆ ಇವರು ಕಾಯ್ದು ಕಾಯ್ದು ಹಾಳಾದ್ರು ಅಂತ ಅವ್ರು ಯಾರನ್ನೋ ಒಬ್ಬರು ಕ್ಯಾಂಡಿಡೇಟ್ ಮಾಡ್ತಾರೆ ಅಂಡ್ ಜೆ ಡಿ ಎಸ್ ಇಂದ ಮಂಜು ಆಗಿದೆ ಬಟ್ ಮಂಜು ವಿರುದ್ಧ ಒಂದಷ್ಟು ಬಂಡಾಯ ಇದೆ ಆದ್ರೆ ಕಾಂಗ್ರೆಸ್ ಹೋಗ್ಬೋದು ಅನ್ನೋ ಲೆಕ್ಕಾಚಾರಗಳೆಲ್ಲ ಚರ್ಚೆ ಆಗ್ತಾ ಇದೆ ನೋಡಬೇಕು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೀತಿಯ ಶಿಷ್ಯ ನಮ್ಮ ಹುಡುಗ ಚಂದನ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾರೆ ಪಕ್ಷೇತರವಾಗಿ ಎಲ್ಲರೂ ಹೇಳ್ತಾರೆ ಶಿವು ನಿಮ್ ಚಂದನ್ ಒಂದು ಹದ್ನೈದ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಓಡ್ ತಗೋತಾರೆ ಅಂತ ನಾನು ಹೇಳೋದಲ್ಲ ಜನ ಮಾತಾಡ್ತಾರೆ ಕೆಆರ್ ಪೇಟೆ ಜನಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಬಿಜೆಪಿ ಏನಾಗುತ್ತೆ ಗೊತ್ತಿಲ್ಲ ಜೆಡಿಎಸ್ ಮಂಜು ಇಂಡಿಪೆಂಡೆಂಟ್ ಚಂದನ್ ಗೌಡ ಅಂತ ಟ್ರೆಂಡ್ ಸೆಟ್ ಆಗಿದೆ ಕೆ ಆರ್ ಪೇಟೆಯ ಪ್ರತಿ ಮನೆ ಮನೆಗೆ ಚಂದನ್ ಗೌಡ ಗೊತ್ತು ಹಣ ಅಂಚಲ ಗುಣ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ ಕೆ ಆರ್ ಪೇಟೆ ಕಡೆ ಜನ ತಿರು ನೋಡ್ತಾರೆ ಅಂದ್ರೆ ಅದು ಕಾರಣ ಯಾರೋ ರಾಜಕೀಯ ನಾಯಕರಲ್ಲ ಅದು ಚಂದನ್ ಗೌಡ ಹಣ ಅಂಚಲ ಗುಣ ಹಂಚಿನಿ ಅಂತ ಎಷ್ಟೋ ಪ್ರಾಬ್ಲಮ್ ಗಳನ್ನ ಅಲ್ಲಿ ಸಾಲೋ ಸಾಲ್ವ್ ಮಾಡಿ ಮಾಡಿದ್ದಾರೆ ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಕೆಆರ್ ಪೇಟೆಗೆ ಪ್ರಚಾರ ಮಾಡಕ್ ಬರ್ತಾ ಇದಾರೆ ನಾನು ಮದ್ದೇ ಯಾವ್ದಾರ ಪಾರ್ಟಿ ಗಟ್ಟಿ ಸೇರ್ಕೊಂಡ್ ಅಂತ ಏ ಇಲ್ಲ ಅಣ್ಣ ಆಗಲ್ಲ ಇಂಡಿಪೆಂಡೆಂಟ್ ಜನಕ್ಕೆ ಮಾತು ಕೊಟ್ಟಿದ್ದೀನಿ ಆಪ್ಕೋ ಗಿಪ್ಕೋ ಹೋಗಿ ಚಿನ್ನೆ ಗಿನ್ನೆ ಏನ್ ಅಣ್ಣ ಕಡೆ ಹತ್ತಿನ ಪರವಾಗಿಲ್ಲ ನಮ್ ಜನ ಗುರ್ತಿಡ್ಕತಾರೆ ನಾನು ರೀಚ್ ಮಾಡ್ತೀನಿ ಅಣ್ಣ ಅಂತ ಸೊ ಚಂದನ್ ನಾನು ಆಗ್ಲೇ ಹೇಳ್ತೀನಿ ಯಾವಾಗ್ಲೂ ನಾವು ಅಪೀಲ್ ಮಾಡ್ತಿರ್ತೀವಿ ಯೋಗ್ಯರನ್ನ ಆಯ್ಕೆ ಮಾಡಿ ಕೆಪಾಸಿಟಿರನ್ನ ಆಯ್ಕೆ ಮಾಡಿ ಅರ್ಹತೆ ಆಯ್ಕೆ ಮಾಡಬೇಕು ಹಣ ಮಾನದಂಡ ಆಗೋದ್ ಬೇಡ ಜಾತಿ ಮಾನದಂಡ ಆಗೋದ್ ಬೇಡ ಧರ್ಮ ಆಗೋದ್ ಬೇಡ ಪಾರ್ಟಿ ಆಗದ್ ಬೇಡ ಅಭ್ಯರ್ಥಿ ಅವನು ಆಸ್ತಿ ಸೇಫ್ ಮಾಡ್ಕೊಳಕ್ಕೆ ಎಮ್ ಎಲ್ ಎ ಲೂಟಿ ಮಾಡಕ್ಕೆ ಎಮ್ ಎಲ್ ಎ ಆಗ್ತಾವನಾ ಯಾವಕ್ಕೋಸ್ಕರ ಎಮ್ ಎಲ್ ಎ ಆಗ್ತದೆ ನೋಡಿ ಅಂದ್ರೆ ಚಂದನ್ ನಾವು ನಾವು ನಮ್ಮ ಪ್ರಕಾರ ಚಂದನ್ ಯೋಗ್ಯ ಯೋಗ್ಯ ಚಂದನ್ ಹರ್ಹತೆ ಇರೋನು ಎಮ್ ಎಲ್ ಎ ಆಗುವಂತ ಕೆಪಾಸಿಟಿ ಇರೋನು ಬಡವ್ರ ಮನೆ ಹುಡುಗ ತಿಂಡಿ ತೇಗಿ ಲೂಟಿ ಮಾಡಿ ಸರ್ಕಾರಿ ಜಮೀನ್ಗೆ ಕಾಂಪೌಂಡ್ ಹಾಕ್ಬೇಕು ಕೋಟಿಗಟ್ಟೆ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಅವನು ಏನೋ ಕೆಆರ್ ಪೇಟೆ ಉದ್ಧಾರ ಮಾಡಬೇಕು ಅಂತ ಬಂದವನೇ ನೋಡಿ ನಾನೇನು ಹೇಳ್ತೀನಿ ನಿಮ್ಗೆ ಇಷ್ಟ ಬಟ್ ಕೆಆರ್ ಪೇಟೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಪಿಯ ಗೊಂದಲ ಕಾಂಗ್ರೆಸ್ನ ಗೊಂದಲ ಇಲ್ಲಿ ಫೈ ಏನಾಗ್ತಿದೆ ಅದು ಜೆ ಡಿ ಎಸ್ ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಮ್ಮ ಹುಡುಗ ಚಂದನ್ ಗೌಡ ಸಹ ಹದಿನೈದು ಇಪ್ಪತ್ತು ಸಾವಿರ ಮತವನ್ನ ಪಡಿತಾನೆ ಈ ಕೆರ್ ಜಾಸ್ತಿ ಆಗ್ಬಹುದು ಕೆಆರ್ ಪೇಜ್ ಗೆಲ್ಸಿ ಜನ ಪರವಾಗಿಲ್ಲ ಆತ ನೆಕ್ಸ್ಟ್ ಬಂದ್ ನಿಮ್ ಕೆಲಸ ಮಾಡ್ತಾನೆ ಅಲ್ಲ ಒಂದು ಈಕ್ವೇಶನ್ಸ್ ಇಲ್ಲಿ ಈಗ ಎಚ್ ಡಿ ಮಂಜು ಇದಾರಲ್ಲ ಜೆಡಿಎಸ್ ಕೆಲವೊಂದಿಷ್ಟೆಲ್ಲ ಅಸಮಾಧಾನ ಇತ್ತು ಜೆಡಿಎಸ್ ಅಲ್ಲಿ ತುಂಬಾ ಜನ ಆಕಾಂಕ್ಷಿಗಳು ಆಮೇಲೆ ಕಾಂಗ್ರೆಸ್ ಅಲ್ಲಿ ಕೂಡ ತುಂಬಾ ಜನ ಟಿಕೆಟ್ ನನಗೆ ನನಗೆ ಅಂತಿದ್ದಾರೆ ಎಲ್ರು ಚಿಂತೆ ಮಾಡ್ಬಿಡ್ತೇನೆ ಕಾಂಗ್ರೆಸ್ ನಲ್ಲಿ ಯಾರು ಟಿಕೆಟ್ ಸಿಗಲ್ಲ ಕೆ ಬಿ ಚಂದ್ರಶೇಖರ್ ಇವರೆಲ್ಲ ಅವರಲ್ಲ ವಿಜಯರಾಮ ಇವರ ಇವರು ಮತ್ತೆ ಬಸ್ ಕೃಷ್ಣೇಗೌಡ ಸಂತೋಷ್ ಎಲ್ಲಾ ಬಂದ್ಬಿಟ್ಟು ನಮ್ಮ ಹುಡ್ಗ ಚಂದನ್ ಪರವಾಗಿ ನಿಂತ್ಕೊ ಬಿಟ್ರೆ ಇಲ್ಲಿ ನಮ್ಗೊಂದು ಟಿಕೆಟ್ ಕೊಟ್ಟಿಲ್ಲ ನಿಂತ್ಕೊಂಡ್ರೆ ಹುಡುಗು ಜೆಡಿಎಸ್ ಇಂದ ಬಿಜೆಪಿ ಇಂದ ನಾರಾಯಣಗೌಡ ಕಾಂಗ್ರೆಸ್ ಇಂದ ಯಾರೋ ಇನ್ನು ಉಳಿದವ್ರು ಆಸ್ಪಿರೆಂಟ್ ಗಳಿದ ಎಲ್ಲಾ ಸೇರಿ ಚಂದನ್ ಬನ್ನಿ ನಿಂತ್ರೆ ಚಂದನ್ ಎಂ ಎಲ್ ಎ ಆಗ್ಬಹುದು ಕ್ಯಾರ್ಪೆಟ್ ಚಾನ್ಸ್ ಇದೆ ಯಾಕೆ ಒಂದೆರಡು ನಿಮಿಷ ಎಕ್ಸ್ಟ್ರಾ ಮಾತಾಡ್ತಿದ್ವಿ ಕೆಆರ್ ಪೇಟೆ ಬಗ್ಗೆ ಅಂತಂದ್ರೆ ಇವತ್ತು ಎಂ ಎಲ್ ಎ ಆಗ್ಬೇಕು ಅಂತಂದ್ರೆ ಪಾರ್ಟಿ ಟಿಕೆಟ್ ಆಗ್ಬೇಕು ಅನ್ನೋ ಮನಸ್ಥಿತಿ ನಿಜವಾಗ್ಲೂ ಸೇವೆ ಮಾಡಬೇಕು ಅನ್ನೋರ್ಗೆ ನಡೆ ಆಗ್ತಿದೆ ಸೊ ಹಾಗಾಗಿ ರಾಜಕಾರಣ ಎಲ್ಲರಿಗೂ ದಕ್ಕುವಂತ ಆಗ್ಬೇಕು ರಾಜಕಾರಣ ಎಲ್ಲರಿಗೂ ಸಿಗುವಂತ ಆಗ್ಬೇಕು ರಾಜಕಾರಣ ಎಲ್ರು ಮಾಡುವಂತ ಆಗ್ಬೇಕು ಪಾಳೆಗಾರನೇ ಪವರ್ಫುಲ್ ವ್ಯಕ್ತಿಗಳ ರಾಜಕಾರಣ ಮಾಡಬೇಕು ಅಂದರೆ ಅದು ರಾಜಕಾರಣ ಅಲ್ಲ ಅಲ್ಲ ಸೊನೆಯೋ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಕೆಆರ್ ಪೇಟೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಉತ್ತಮ ಯೋಗ್ಯ ಅರ್ಹ ಅಭ್ಯರ್ಥಿ ಚಂದನ್ಗೌಡ ಕೂಡ ಇದ್ದಾರೆ ನೀವು ನಿರ್ಧಾರ ಮಾಡಿ ಯಾರಿಗೆ ಓಟ್ ಹಾಕಬೇಕು ತಿಳಿಸಬೇಕು ಅಂತ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಳವಳ್ಳಿ ಮೇಲುಕೋಟೆ ಶ್ರೀರಂಗಪಟ್ಟಣ ಡಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮದ್ದೂರು ಮತ್ತೆ ನಾಗಮಂಗಲದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಮಾರ್ಚ್ ತಿಂಗಳ ಟ್ರೆಂಡ್ ಇಲ್ಲಿ ಹೆಂಗ್ ಬೇಕಾದ್ರೂ ಚೇಂಜ್ ಆಗಬಹುದು ರಿಸಲ್ಟ್ ಯಾವಾಗ ಎತ್ಲಗಡೆ ತಿರುಗತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮದ್ದೂರು ತ್ರಿಕೋನ ಮಳವಳ್ಳಿ ತ್ರಿಕೋನ ಮಂಡ್ಯ ತ್ರಿಕೋನ ಶ್ರೀರಂಗಪಟ್ಟಣ ತ್ರಿಕೋನ ಅಂಡ್ ಕೆಆರ್ ಪೇಟೆ ನಾಗಮಂಗಲ ಕೂಡ ತ್ರಿಕೋನ ಮಂಡ್ಯ ಜಿಲ್ಲೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ವರ್ಸಸ್ ಫೈಟ್ ಆಗದ ಜೆಡಿಎಸ್ ಇಂಡಿಪೆಂಡೆಂಟ್ ಬಿಜೆಪಿ ಇವರೆಲ್ಲ